ವಾಸುಕಿ ವೈಭವ್ ಮದುವೆ ಅಂತ ಇದ್ದ ಹಾಗೇ ಹುಡುಗಿಯಾರು ಚಂದನ ಅನಂತ ಕೃಷ್ಣನ ಅನ್ನುವಂತಹ ಪ್ರಶ್ನೆ ತುಂಬ ಜನರು ಕೇಳಿದ್ರು. ಬಟ್ ಇವಾಗ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹೌದು, ಈ ಹಿಂದೆ ಯೂಟ್ಯೂಬಲ್ಲಿ ಸಾಕಷ್ಟು ಬಾರಿ ವಾಸುಕಿ ವೈಭವ್ ಅವರ ಮದುವೆನ ತುಂಬ ಚಾನಲ್ನವರು ಈಗಾಗಲೇ ಮಾಡಿದ್ದಾರೆ. ಬಟ್ ಇವಾಗ ಅಂತ ಹೇಳಿದ್ರೆ ನವೆಂಬರ್ 16ರಂದು ವಾಸುಕಿ ವೈಭವ್ ಅವರು ನಿಜವಾಗ್ಲೂ ಮದುವೆ ಆಗಿದ್ದಾರೆ. ಹಲವು ವರ್ಷಗಳಿಂದ ಪ್ರೀತಿಯಲ್ಲಿ ಇದ್ದಂತಹ ವಾಸುಕಿ ವೈಭವ್ ಅವರು ತಮ್ಮ ಪ್ರೀತಿಯ ಬಗ್ಗೆ ಎಲ್ಲೂ ಕೂಡ ಅಷ್ಟಾಗಿ ಹೇಳ್ಕೊಂಡಿರಲಿಲ್ಲ. ಇತ್ತೀಚೆಗೆ ಇವರ ಮದುವೆ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಹರಡ್ತಾ ಇತ್ತು. ಆ ಸಮಯದಲ್ಲಿ ತುಂಬ ಜನ ಅಂದ್ಕೊಂಡಿದ್ದು ಯಾರು ಚಂದನ ಅವರನ್ನೇ ಇವರು ಮದುವೆ ಆಗ್ತಾ ಇದ್ದಾರಾ ಅಂತ ಹೇಳಿ. ಬಟ್ ವಾಸುಕಿ ವೈಭವ್ ಅವರ ಬಹುಕಾಲದ ಗೆಳತಿ ಚಂದನ್ ಅವರಲ್ಲ, ಬೃಂದಾ ವಿಕ್ರಮ್ ಅವರು. ರಂಗಭೂಮಿ ಹಿನ್ನೆಲೆಯನ್ನು ಹೊಂದಿರುವಂತಹ ಬೃಂದಾ ವಿಕ್ರಮ್ ಅವರು ಕ್ಲಾಸಿಕಲ್ ಡಾನ್ಸರ್ ಕೂಡ ಹೌದು, ಜೊತೆಗೆ ಶಿಕ್ಷಕಿ ಕೂಡ ಆಗಿದ್ದಾರಂತೆ. ಸ್ಕೂಲಲ್ಲಿ ಮಕ್ಕಳಿಗೆ ವರ್ಕ್ಶಾಪ್ ಮಾಡಿಸೋದು, ಹಾಗೆಯೇ ನಾಟಕಗಳನ್ನು ಹೇಳ್ಕೊಡೋದು ಬೃಂದಾ ವಿಕ್ರಮ್ ಅವರು ಮಾಡುವಂತಹ ಕೆಲಸ. ಇನ್ನು ವಾಸುಕಿ ವೈಭವ್ ಅವರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಇವರಿಗೂ ಕೂಡ ರಂಗಭೂಮಿ ಹಿನ್ನೆಲೆ ಇತ್ತು. ಹಾಗೆಯೇ ನಂತರ ಇವರಿಗೆ ಬಿಗ್ ಬಾಸ್ನಲ್ಲೂ ಕೂಡ ಭಾಗವಹಿಸುವಂತಹ ಅವಕಾಶ ಕೂಡ ಸಿಕ್ತು. ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಸಾಕಷ್ಟು ಕವಿತೆಗಳನ್ನು ಬರೀತಾರೆ, ಕೆಲವೊಂದಿಷ್ಟು ಸಾಂಗ್ಗಳನ್ನು ಕೂಡ ಮಾಡಿದರು, ಹಾಗೆಯೇ ಅದಕ್ಕೆ ಟ್ಯೂನ್ ಕೂಡ ಹಾಕಿದ್ದಾರೆ. ಅದರ ಜೊತೆ ಜೊತೆಗೇನೆ ಇವರು ಬರೆದಿದ್ದಂತಹ ಮನಸ್ಸಿಂದ ಯಾರೂ ಕೆಟ್ಟವರಲ್ಲ ಅನ್ನುವಂತಹ ಸಾಂಗ್ ಏನಿದೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನು ಕಾಣುತ್ತೆ. ಹಾಗೆಯೇ ಈ ಒಂದು ಸಾಂಗನ್ನು ವಾಸುಕಿ ವೈಭವ್ ಅವರ ಬರ್ತ್ಡೇ ದಿನ ಸ್ವತಃ ಕೆಚ್ಚಾ ಸುದೀಪ್ ಅವರನ್ನೇ ಹಾಡಿ ಬಿಗ್ ಬಾಸ್ ಮನೆಯ ಒಳಗಡೆನೆ ಇವರ ಬರ್ತ್ಡೇ ಸೆಲೆಬ್ರೇಷನ್ ಅನ್ನು ಮಾಡಿರ್ತಾರೆ. ಇನ್ನು ಬಿಗ್ ಬಾಸ್ ಮುಗಿದ ನಂತರ ವಾಸುಕಿ ವೈಭವ್ ಅವರ ಜೀವನದಲ್ಲಿ ತುಂಬಾನೇ ಬದಲಾವಣೆಗಳಾಗ್ತವೆ, ಒಂದು ಹ್ಯೂಜ್ ಸಕ್ಸಸ್ ಅನ್ನು ಇವರು ಕಾಣ್ತಾರೆ. ಮೊದಲನೇದಾಗಿ ಗಾಯಕನಾಗಿ, ನಂತರ ಸಂಗೀತ ನಿರ್ದೇಶಕನಾಗಿ, ಅಷ್ಟೇ ಅಲ್ಲದೆ ಕೊನೆಯಲ್ಲಿ ನಟನಾಗಿಯೂ ಕೂಡ ಇವರ ಬೇಡಿಕೆ ದಿನದಿಂದ ದಿನಕ್ಕೆ ತುಂಬಾನೇ ಹೆಚ್ಚಾಗಿತ್ತು. ಇತ್ತೀಚೆಗೆ ಟಗರು ಪಲ್ಯ ಅನ್ನುವಂತಹ ಸಿನಿಮಾದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಇವರದೇ ಸಂಗೀತ ನಿರ್ದೇಶನ, ಅದರ ಜೊತೆಗೆ ಒಂದು ಪ್ರಮುಖವಾದಂತಹ ಪಾತ್ರದಲ್ಲೂ ಕೂಡ ವಾಸುಕಿ ವೈಭವ್ ಅವರು ಬಣ್ಣವನ್ನು ಹಚ್ಚಿದ್ರು. ಇತ್ತೀಚೆಗೆ ಸ್ವಲ್ಪ ದಿನಗಳ ಬ್ರೇಕ್ ಅನ್ನು ತಗೊಂಡಿದ್ರು, ಯಾಕೆಂತ ಹೇಳಿದ್ರೆ ತಮ್ಮ ಮದುವೆ ಕಾರ್ಯಕ್ರಮದಲ್ಲಿ ಅವರು ಸಖತ್ ಬ್ಯುಸಿ ಆಗಿದ್ರು. ಹೀಗಾಗಿನೇ ಮದುವೆಗಿಂತ ಮೊದಲು ಸೂಪರ್ ಡೂಪರ್ ಸಾಂಗ್ಗಳನ್ನು ಕೊಟ್ಟಿರುವಂತಹ ವಾಸುಕಿ ವೈಭವ್ ಅವರು ಮದುವೆ ಆದ ನಂತರ ಯಾವ ರೀತಿಯಾಗಿ ಸೂಪರ್ ಡೂಪರ್ ಸಾಂಗ್ಗಳನ್ನು ಕೊಡ್ತಾರೆ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡಬೇಕು. ಅಥವಾ ಸಂಗೀತ ನಿರ್ದೇಶನದ ಜೊತೆಗೆ ನಟನೆಯಲ್ಲೂ ಕೂಡ ಫೋಕಸ್ ಮಾಡ್ತಾರ, ಅಥವಾ ಸಿನಿಮಾ ನಿರ್ಮಾಣ ಅಥವಾ ನಿರ್ದೇಶನದ ಕಡೆಗೆ ಇವರ ಚಿತ್ತ ಇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ತಮ್ಮ ಜೀವನದಲ್ಲಿ ತುಂಬಾನೇ ಸಕ್ಸಸ್ ಅನ್ನು ಕಂಡಿದ್ರು ಕೂಡ ವಾಸುಕಿ ವೈಭವ್ ಅವರು ತುಂಬಾನೇ ಸಿಂಪಲ್ ಆಗಿ ಆಡಂಬರ ಇಲ್ಲದೆ ಇರುವಂತಹ ರೀತಿಯಲ್ಲಿ ಮದುವೆನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕೇವಲ ಕುಟುಂಬದವರು, ಆಪ್ತರು, ಜೊತೆಗೆ ಸ್ನೇಹಿತರ ಸಮ್ಮುಖದಲ್ಲಿ ವಾಸುಕಿ ವೈಭವ್ ಹಾಗೆಯೇ ಬೃಂದಾ ವಿಕ್ರಮ್ ಅವರ ಮದುವೆ ಆಗಿರುವಂಥದ್ದು. ಸೊ ಹೊಸ ಜೀವನಕ್ಕೆ ಕಾಲಿಟ್ಟಿರುವಂತಹ ವಾಸುಕಿ ವೈಭವ್ ಹಾಗೆಯೇ ಬೃಂದಾ ವಿಕ್ರಮ್ ಅವರಿಗೆ ಶುಭ ಕೋರುತ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ವಾಸುಕಿ ವೈಭವ್ ಅವರ ಬಗ್ಗೆ ಇನ್ನೂ ಕೂಡ ಜಾಸ್ತಿ ತಿಳ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ. ಅವ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.